ಬಿಎಸ್ ಯಡಿಯೂರಪ್ಪ ಮಾಧ್ಯಮ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ನಡೀತಾ ಇರುವಂತಹ ಮೀಟ್ ದಿ ಪ್ರೆಸ್ ನಲ್ಲಿ ಯಡಿಯೂರಪ್ಪನವರು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 22 ಸ್ಥಾನವನ್ನ ನಾವು ಗೆದ್ದೇ ಗೆಲ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಮೈತ್ರಿ ಹೊಂದಾಣಿಕೆಯೇ ಬಿಜೆಪಿಗೆ ಲಾಭವಾಗಲಿದೆ ಅಂತ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಸಾಲಮನ್ನಾ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸುಳ್ಳು ಭರವಸೆಯನ್ನ ನೀಡಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ತನಿಖೆಯ ಆಧಾರದ ಮೇಲೆ ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ, ಐಟಿ ಅಧಿಕಾರಿಗಳೇ ಈ ಮಾಹಿತಿಯನ್ನು ಕೊಟ್ಟಾಗ ಇನ್ಯಾವ ದಾಖಲೆಗಳು ಬೇಕು? ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯನ್ನ ನಾನು ಒಪ್ಪಿಕೊಂಡಿದ್ದೇನೆ. ಅದರಂತೆ ಇವತ್ತು 10% ಕಮಿಷನ್ ಸರ್ಕಾರ ಅಲ್ಲ, ಇದು 20% ಕಮಿಷನ್ ಸರ್ಕಾರ. ಎಲ್ಲ ಕಡೆ ಇದೇ ರೀತಿ ದಂಧೆ ನಡೆದಿದೆ. ಕಾಮಗಾರಿ ಮುಗಿಯೋಕೆ ಮುಂಚೆನೆ ಇಷ್ಟು ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡುವಂತ ಅಗತ್ಯ ಏನಿತ್ತು? ಇದ್ರ ಉದ್ದೇಶ ಏನು? ಇದ್ರ ಹಿನ್ನೆಲೆ ಏನು ಅಂತ ತನಿಖೆ ಐಟಿ ಅವರು ಮುಂದುವರೆಸಿದೆ. ಸರ್, ಹಾಗೇನೆ ಇನ್ನೊಂದು ಪ್ರಶ್ನೆ, ಬಿಜೆಪಿ ಈ ಬಾರಿ ಬಿಜೆಪಿಯಲ್ಲಿದ್ದಂತ ಅಥವಾ ಬಿಜೆಪಿಯನ್ನ ಕಟ್ಟಿ ಬೆಳೆಸಂತ ಅಡ್ವಾಣಿ ಅವರು ಮತ್ತು ಮುರಳಿಮನ್ ಅವರು ಜೋಶಿ ಸೇರಿದಂತೆ ಹಲವು ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಿತು ಅನ್ನುವಂತಹ ಒಂದು ಆರೋಪ ಕೂಡ ಇದೆ. ಅಡ್ವಾಣಿ ಅವರನ್ನಾಗ್ಲಿ ಮುರಳಿಮನ್ ಜೋಶಿ ಅವರಾಗ್ಲಿ ಮೂಲೆ ಗುಂಪು ಮಾಡೋ ಪ್ರಶ್ನೆ ಇಲ್ಲ. ಹಿರಿಯರಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಮುನ್ನಡೆಯತ್ತ ತಗೊಂಡು ಹೋಗುವಂತ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಲಹೆಯನ್ನು ಅವರಿಂದ ಪಡೀತಾ ಇದ್ದಾರೆ. ನೋಡಿ, ನಾನು ನಿಮಗೆ ಸ್ಪಷ್ಟ ಮಾಡಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯುತರಂತ ಕಾರ್ಯಕರ್ತ. ರಾಷ್ಟ್ರೀಯ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಸೇರಿ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಸಹ ಈ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಕೆಲಸ ಮಾಡಿದ್ದೇನೆ. ಕಳೆದ 40 ವರ್ಷದಿಂದ ಓಡಾಟ ಮಾಡ್ಕೊಂಡು ಬಂದವ್ ನಾನು. ಅವಾಗ ನನಗೇನು ಸ್ಥಾನಮಾನ ಇರಲಿಲ್ಲ, ಅಥವಾ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ಇದ್ದವರು ಇಬ್ಬರೇನೆ. ಸೊ ಇವತ್ತು 5 ವರ್ಷ ಆಡಳಿತ ನಡೆಸಕ್ಕೆ ಸಾಧ್ಯ ಆಯಿತು ನಮ್ಮ ನಿರಂತರ ಹೋರಾಟದ ಪರಿಣಾಮ. ಮುಂದೆ ಬರೋ ದಿವಸಗಳಲ್ಲೂ ಸಹ ಯಾವುದೇ ಸ್ಥಾನಮಾನ ಇರಲಿ ಇಲ್ಲದೇ ಇರಲಿ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. ಆ ಒಂದು ಜವಾಬ್ದಾರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಆ ಬಗ್ಗೆ ನನಗೇನು ಚಿಂತೆನೂ ಇಲ್ಲ. ಸರ್, ನಿನ್ನೆ ತಾವು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರಿ ಚುನಾವಣೆ ಫಲಿತಾಂಶದ ನಂತರ ಎಲ್ಲಿದ್ದಿ ಕುಮಾರಣ್ಣ ಅಂತ ಕೇಳಬೇಕಾಗುತ್ತೆ ಅಂತ. ಅಂದ್ರೆ ಚುನಾವಣೆ ಫಲಿತಾಂಶದ ನಂತರ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ನೂರಕ್ಕೆ ನೂರು. ನಾನು ಹೇಳ್ತಿಲ್ಲ, ಈ ನಾಡಿನ ಕೋಟ್ಯಾಂತರ ಜನರ ಅಭಿಪ್ರಾಯ. 22 ಸೀಟ್ ನಾವು ಗೆದ್ದ ತಕ್ಷಣ ಆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಮುಗುಳು ಮುಟ್ಟುತ್ತೆ, ಪರಸ್ಪರ ಬಡಿದಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಉಳಿಯೋಲ್ಲ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಅಪೇಕ್ಷೆ. ಕಾದು ನೋಡೋಣ ಏನ್ ಬೇಕಾದ್ರೂ ಆಗ್ತದೆ. ಸರ್, ಎಲೆಕ್ಷನ್ ಆದ್ಮೇಲೆ 23ನೇ ತಾರೀಕು ಆದ್ಮೇಲೆ ನೀವು ಇಪ್ಪತ್ಮೂರನೇ ತಾರೀಕು ರಿಸಲ್ಟ್ ಬಂದ್ಮೇಲೆ ನೀವು ರಾಜ್ಯಾಧ್ಯಕ್ಷರಾಗಿ ಉಳಿಯೋದಿಲ್ಲ ಅಂತ ದಾವಣಗೆರೆಯಲ್ಲಿ ಶಿವಶಂಕರ್ನವರು ಅಪವಾದ. ತಪ್ಪೇನಿಲ್ಲ ರೀ, ನಾನು ರಾಜ್ಯದ ಅಧ್ಯಕ್ಷನಿದ್ದರೆ ವಿರೋಧ ಪಕ್ಷ ನಾಯಕನಂತೂ ಇರ್ತೀನ. ಯಾವ ಸ್ಥಾನಮಾನ ಇರ್ಬೇಕಿದ್ರೇನಂತೆ ಅದನ್ನು ಉಪಯೋಗಿಸ್ಕೊಂಡು ಪಕ್ಷವನ್ನು ಬಲಪಡಿಸೋಣ. ಬಹಳ ಸಂತೋಷ, ಫಲಿತಾಂಶ ಬಂದ ಮೇಲೆ ನೀವು ಕರೀದೇ ಇದ್ರು ನಾನೇ ಬರ್ತೇನೆ ನಿಮ್ ಪ್ರೆಸ್ ಕ್ಲಬ್ಗೆ. ಅವಾಗ ಎಲ್ಲ ನಿಮ್ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ, ಸಮಂಜಸವಾದ ಉತ್ತರವನ್ನು ಕೊಡ್ತೇನೆ. ಅಲ್ಲದೆ ಇದೆಲ್ಲಕ್ಕೂ ಉತ್ತರ ಈ ನಾಡಿನ 6.5 ಕೋಟಿ ಜನ ಕೊಡಬೇಕು. ನನಗೆ ವಿಶ್ವಾಸ ಇದೆ, ಕಳೆದ ಅನೇಕ ತಿಂಗಳುಗಳಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಜನಮಾನಸದಲ್ಲಿ ಏನು ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ. ಈ ಭ್ರಷ್ಟಾಚಾರ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ. ಇವರೊಬ್ಬರು ನಂಬಿಕೆ ದ್ರೋಹಿಗಳು, ವಿಶ್ವಾಸ ದ್ರೋಹಿಗಳು ಅನ್ನೋ ಭಾವನೆಯನ್ನು ಜನರಲ್ಲಿ ಮೂಡಿದೆ. ಇದೆಲ್ಲವೂ ಸಹ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ, ಮುಂದೆ ರಾಜಕೀಯ ಬದಲಾವಣೆಗೂ ಇದು ನಾಂದಿ ಆಗುತ್ತೆ ಅನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ. ಏನೇನೋ ಮಾತಾಡ್ತಿರಲ್ರಿ ಸ್ವಾಮಿ, ನಾನು ನಿಮ್ಗೆ ಒಂದೇ ಪ್ರಶ್ನೆ ಕೇಳುವಂತದ್ದು.
ಸುಮಲತಾ ಅವರನ್ನ ನಾನು ಚುನಾವಣೆಗೆ ನಿಲ್ಲಿಸಲಿಲ್ಲ. ಸುಮಲತಾ ಅವರು ಮಂಡ್ಯದಲ್ಲಿ ನಿಂತರು. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ್ರು ಈ ಸಂದರ್ಭದಲ್ಲಿ ಸುಮಲತಾಕ್ಕೆ ಬೇಷರತ್ ಬೆಂಬಲವನ್ನು ಕೊಡಬೇಕು ಅಂತ. ಈಗ ಸುಮಲತಾ ಅವರು ಗೆಲ್ಲಬಹುದು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ, ಅದಕ್ಕೆ ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದೇವೆ. ಆದ್ರಿಂದ ನಾವು ಅವ್ರ ಬಗ್ಗೆ ನಾವು ನಿಲ್ಲಿಸೋದಾಗ್ಲಿ ಮತ್ತೊಂದಾಗ್ಲಿ ಅಂಬರೀಷ್ಗೇನು ಅಪಮಾನ ಮಾಡಿದರೆ ಇದು ತಿರುಗುಬಾಣ ಆಗುತ್ತೆ.